ಶರಣ ಶರಣಾರ್ಥಿಗಳು ಸಹೋದರರೇ, ಭಾರತದಲ್ಲಿ ಜನಪ್ರಿಯ ವ್ಯಕ್ತಿಯಾಗಿ ಹೊರಹೊಮ್ಮಬೇಕಾದರೆ ನಿಮಗೆ ಬಹಳ ಕಠಿಣ ಪರಿಶ್ರಮನೂ ಬೇಕಾಗಿಲ್ಲ, ಬಹಳ ದೊಡ್ಡ ಪ್ರತಿಭೆನೂ ಬೇಕಾಗಿಲ್ಲ. ನೀವು ಮೇಲ್ವರ್ಗದಲ್ಲಿ ಹುಟ್ಟಿದ್ರೆ ಸಾಕು. ಮೇಲ್ವರ್ಗದಲ್ಲಿ ಹುಟ್ಟಿ ಒಂದಷ್ಟು ಸಣ್ಣ ಸಾಧನೆಗಳು ಮಾಡಿದರೂ ಕೂಡ ನೀವು ಬಹಳ ದೊಡ್ಡ ಮಹಾಂತರಾಗಿ ಬಹಳ ದೊಡ್ಡ ಸಾಧಕರಾಗಿ ಹೊರಹೊಮ್ಮುತ್ತೀರಿ. ಇಲ್ಲಿಯ ವ್ಯವಸ್ಥೆನೇ ಹಾಗೆ. ಇಲ್ಲಿಯ ಅರ್ಹತೆ ಮಾನದಂಡಗಳು ಅಂತಂದರೆ ಜಾತಿ. ಒಂದು ಮೇಲ್ವರ್ಗದ ಜಾತಿಯಲ್ಲಿ ಹುಟ್ಟಿದ್ರೆ ಸಾಕು, ಆತ ಬಹಳ ದೊಡ್ಡ ಮನುಷ್ಯ. ಕೆಳವರ್ಗದಲ್ಲಿ ಹುಟ್ಟಿದ್ರೆ ಎಷ್ಟು ಪ್ರತಿಭಾವಂತ ಇದ್ದರೂ ಕೂಡ ಆತ ಬೆಳಕಿಗೆ ಬರೋದಿಲ್ಲ. ಇದಕ್ಕೆ ಅಪವಾದ ಎನ್ನುವಂತೆ ಕೆಲವೊಂದಷ್ಟು ಪ್ರತಿಭೆಗಳು ತಮ್ಮ ದೈತ್ಯ ಶಕ್ತಿಯ ಮೂಲಕ ಈ ಎಲ್ಲ ಮೇಲ್ವರ್ಗದ ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿ ಅವುಗಳಿಗೆ ಸವಾಲು ಹಾಕಿ ಮೇಲೆ ಬಂದಿದ್ದಿದೆ. ಆದರೆ ಇನ್ನೂ ಅನೇಕ ಪ್ರತಿಭೆಗಳು ಜಾತಿಯ ಕಾರಣದಿಂದ ತಮ್ಮ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸಿದರೂ ಕೂಡ ಜನಪ್ರಿಯತೆಗೆ ಬರದೆ ಎಲೆಮರಿಯ ಕಾಯಿಯಂತೆ ಉಳಿದಂಥ ಅನೇಕ ಘಟನೆಗಳು ನಮ್ಮ ನಡೆಯಿದಾವೆ. ನಾವು ಅಂಥ ಪ್ರತಿಭಾವಂತರನ್ನು ಹುಡುಕಿ ಹುಡುಕಿ ಹೆಕ್ಕಿ ಹೆಕ್ಕಿ ತೆಗೆದು ಜನತೆಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಯಾರು ದೊಡ್ಡ ಶ್ರೇಷ್ಠ ಇಂಜಿನಿಯರು ಅಂತ ಕೇಳಿದ್ರೆ ಥಟ್ಟನೆ ನೀವು ವಿಶ್ವೇಶ್ವರಯ್ಯನವರ ಹೆಸರು ಹೇಳ್ತೀರಿ. ವಿಶ್ವೇಶ್ವರಯ್ಯನವರ ಹೆಸರಿನಿಂದಲೇ ಇಡೀ ಭಾರತದಾದ್ಯಂತ ಇಂಜಿನಿಯರ್ಸ್ ದಿನಾಚರಣೆ ಕೂಡ ಆಚರಣೆ ಮಾಡ್ತಾರೆ. ಆದರೆ ವಿಶ್ವೇಶ್ವರಯ್ಯನವ್ರಿಗಿಂತಲೂ ಬಹಳ ಪ್ರತಿಭಾಸಂಪನ್ನರಾದಂಥವರು ಮತ್ತು ಅವರಿಗಿಂತಲೂ ಹೆಚ್ಚು ಜನಮುಖಿ ಕೆಲಸ ಮಾಡಿದಂಥ ಮತ್ತೊಬ್ಬ ಶ್ರೇಷ್ಠ ಇಂಜಿನಿಯರ್ ಕರ್ನಾಟಕದಲ್ಲೇ ಆಗಿ ಹೋಗಿದ್ದಾರೆ. ಅವರ ಹೆಸರು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಾನು ಇವತ್ತು ಅಂಥ ಒಂದು ಅಪರೂಪದ ವ್ಯಕ್ತಿಯ ಪರಿಚಯವನ್ನು ತಮಗೆ ಮಾಡಿಸ್ತಾ ಇದ್ದೇನೆ. ಅವರು ಬೇರೆ ಯಾರೂ ಅಲ್ಲ, ಶಿವಪ್ಪ ಬಾಳೆಕುಂದ್ರಿಯವರು. ಶಿವಪ್ಪ ಬಾಳೆಕುಂದ್ರಿಯವರು 1922 ಮೇ 5 ಬೆಳಗಾವಿ ಜಿಲ್ಲೆಯಲ್ಲಿ ಹುಟ್ಟುತ್ತಾರೆ. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಬ್ಬಳ್ಳಿ, ಬೆಳಗಾವಿ, ಪುಣೆ ಇಲ್ಲಿ ಮುಗಿಸ್ತಾರೆ. ಪುಣೆಯ ಗವರ್ನ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಪಡೆದ ತಕ್ಷಣದಲ್ಲೇ ಅಂದರೆ 1944 ಅವರು ಪುಣೆಯ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ ತಕ್ಷಣ 45 ತಕ್ಷಣಕ್ಕೆ ಅವರನ್ನು ಆಗಿನ ಮುಂಬೈ ಸರ್ಕಾರ PWDಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ನೇಮಕ ಮಾಡ್ತದೆ. ಆಗ ಅವರಲ್ಲಿರ್ತಕ್ಕಂಥ ಕೌಶಲ್ಯ ಪ್ರತಿಭೆಯನ್ನು ಗುರುತಿಸಿದ ಮುಂಬೈ ಸರ್ಕಾರ ಅವರನ್ನು 1947 ಎಡಿನ್ಬರೋ ಯೂನಿವರ್ಸಿಟಿಗೆ ನೀರಾವರಿಯ ವಿಷಯದಲ್ಲಿ ಹೆಚ್ಚಿನ ಅಧ್ಯಯನಕ್ಕೆ ಕಳಿಸ್ತದೆ. ಅವರು 1947 ಎಡಿನ್ಬರೋ ವಿಶ್ವವಿದ್ಯಾಲಯದ ಮೂಲಕ ನೀರಾವರಿ ವಿಷಯದಲ್ಲಿ ಒಂದಷ್ಟು ಹೆಚ್ಚಿನ ಅನುಭವವನ್ನು ಪಡ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ವಾಪಸ್ ಬಂದಾದ ಮೇಲೆ ಅವರು ಮಹಾರಾಷ್ಟ್ರದ ಸರ್ಕಾರದಲ್ಲಿ ಅನೇಕ ನೀರಾವರಿ ಯೋಜನೆಗಳನ್ನು ಅನುಷ್ಠಾನ ಮಾಡ್ತಾರೆ. ಮುಂದೆ 1956 ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಆದ ಮೇಲೆ ಅವರ ಸೇವೆಯನ್ನು ಕರ್ನಾಟಕಕ್ಕೆ ವರ್ಗ ಮಾಡಲಾಗ್ತದೆ. ಅವರು ಕರ್ನಾಟಕಕ್ಕೆ ಬಂದ ಮೇಲೆ ಇಲ್ಲಿಯ ನದಿ ನೀರಿನ ಹಂಚಿಕೆಯ ಕುರಿತು ಸಂಸದರ ಗಮನವನ್ನು ಸೆಳೀತಾರೆ. ಆಮೇಲೆ ಅವರನ್ನು ಮತ್ತೆ ಕೇಂದ್ರಕ್ಕೆ ವಾಪಸ್ ಕಳಿಸಲಾಗ್ತದೆ. ಮುಂದೆ ಕರ್ನಾಟಕಕ್ಕೆ ಮತ್ತೆ ಅವರನ್ನು 1959 ಕರ್ನಾಟಕ ಸರ್ಕಾರ ಕರೆಸ್ಕೊಳ್ತದೆ. ಕರ್ನಾಟಕ ಸರ್ಕಾರ ಅವರನ್ನು ವಾಪಸ್ ಕರ್ಕೊಂಡ ಮೇಲೆ ಅನೇಕ ನೀರಾವರಿ ಯೋಜನೆಗಳು, ಅದು ಘಟಪ್ರಭಾ ಇರಬಹುದು, ಮಲಪ್ರಭಾ ಇರಬಹುದು, ಕೃಷ್ಣ ಇರಬಹುದು, ಇಂಥ ಅನೇಕ ನೀರಾವರಿ ಯೋಜನೆಗಳನ್ನು ಬಹಳ ಮುತುವರ್ಜಿಯಿಂದ ಅವರು ಅನುಷ್ಠಾನಕ್ಕೆ ತರ್ತಾರೆ. ಅವುಗಳೆಲ್ಲವುಗಳ ಮೇಲ್ವಿಚಾರಣೆಯನ್ನು ಬಹಳ ಆದ್ಯತೆಯಿಂದ ಅವರು ಮಾಡ್ತಾರೆ. ಮುಂದೆ ಅವರು 1964 ಮುಖ್ಯ ಇಂಜಿನಿಯರ್ ಆಗಿ ಬಡ್ತಿ ಹೊಂದುತ್ತಾರೆ. ಈ ರೀತಿಯಾಗಿ ಅವರು ಕರ್ನಾಟಕದ ನೀರಾವರಿ ಕ್ಷೇತ್ರಕ್ಕೆ ವಿಶ್ವೇಶ್ವರಯ್ಯನವರಿಗಿಂತಲೂ ಹೆಚ್ಚಿನ ಒಂದು ಸೇವೆಯನ್ನು ಸಲ್ಲಿಸ್ತಾರೆ. ನೀವು ಯಾರನ್ನಾದರೂ ಕೇಳಿ, ಆಗಿನ ಕಾಲದ ಎಲ್ಲ ನೀರಾವರಿ ಮೇಲ್ವಿಚಾರಣಾ ಸಮಿತಿಗಳು, ಸಲಹಾ ಸಮಿತಿಗಳು ಯಾವುದೇ ಇರಲಿ, ಅಲ್ಲಿ ಎಲ್ಲದರಲ್ಲೂ ಕೂಡ ಬಾಳೆಕುಂದ್ರಿಯವರ ಹೆಸರೇ ಇರ್ತದೆ. ಎಲ್ಲೂ ವಿಶ್ವೇಶ್ವರಯ್ಯವರ ಹೆಸರು ಇದ್ದಿದ್ದು ಬಹಳ ಅಪರೂಪ.
ಇಂಥ ಬಾಳೆಕುಂದ್ರಿ ಅವರು ಒಂದು ಕನಸನ್ನು ಕಂಡಿರ್ತಾರೆ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ತಾಂತ್ರಿಕ ವಿಶ್ವವಿದ್ಯಾಲಯ ಆಗಬೇಕು ಅಂತ. ಆಗ ಸರ್ಕಾರ ಒಂದು ಏಕಸದಸ್ಯ ಆಯೋಗವನ್ನು ರಚಿಸ್ತದೆ. ಆ ಆಯೋಗಕ್ಕೆ ಇವರೊಬ್ಬರೇ ಸದಸ್ಯರು, ಇವರೊಬ್ಬರೇ ಮುಖ್ಯಸ್ಥರು. ಬಾಳೆಕುಂದ್ರಿ ನೇತೃತ್ವದ ತಾಂತ್ರಿಕ ವಿಶ್ವವಿದ್ಯಾಲಯ ಸಮಿತಿ ತನ್ನ ವರದಿಯನ್ನು ಕೊಟ್ಟು ಆದಮೇಲೆ 1998 ಬೆಳಗಾವಿಯಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತದೆ. ಇದು ಬಾಳೆಕುಂದ್ರಿಯವರ ಕನಸು, ಉತ್ತರ ಕರ್ನಾಟಕದಲ್ಲಿ ತಾಂತ್ರಿಕ ವಿಶ್ವವಿದ್ಯಾಲಯ ಆಗಬೇಕು ಅನ್ನುವಂಥದ್ದು. ಆದರೆ ದುರಂತ ನೋಡಿ, ಉತ್ತರ ಕರ್ನಾಟಕದಲ್ಲಿ ಸ್ಥಾಪನೆಯಾದಂಥ ತಾಂತ್ರಿಕ ವಿಶ್ವವಿದ್ಯಾಲಯದ ಹೆಸರು ಬಾಳೆಕುಂದ್ರಿಯವರದ್ದಾಗಿರಬೇಕಿತ್ತು, ಆದರೆ ಅದಾಗಲಿಲ್ಲ. ಮತ್ತೆ ಅದೇ ವಿಶ್ವೇಶ್ವರನ ಹೆಸರು ಆ ವಿಶ್ವವಿದ್ಯಾಲಯಕ್ಕೆ ಬಂದು ಸೇರ್ಕೊಂಡ್ಬಿಡ್ತದೆ. ಈ ರೀತಿಯಾಗಿ ಜಾತಿಯ ಕಾರಣದಿಂದ ಕೆಲವು ಜನರು ಬಹಳ ಪ್ರಸಿದ್ಧಿಗೆ ಬಂದರೆ, ಅದೇ ಜಾತಿಯ ಕಾರಣದಿಂದ ಬಹಳಷ್ಟು ಪ್ರತಿಭಾವಂತರು ಬೆಳಕಿಗೆ ಬರದೆ ಹಿಂದುಳಿತಾರೆ ಅನ್ನೋದಕ್ಕೆ ಬಾಳೆಕುಂದ್ರಿಯವರು ಒಂದು ಒಳ್ಳೆಯ ಉದಾಹರಣೆ ಅನ್ನುವಂಥದ್ದನ್ನು ನಾನು ತಮಗೆ ಹೇಳ್ತೇನೆ. ಈ ರೀತಿಯಾಗಿ ಅನೇಕ ಜನರು ನಮ್ಮ ಇತಿಹಾಸದ ಕಾಲಗರ್ಭದಲ್ಲಿ ತಮ್ಮೆಲ್ಲ ಪ್ರತಿಭೆ ಸೇವೆಗಳನ್ನು ಇದ್ದರೂ ಕೂಡ ಜನತೆಗೆ ಪರಿಚಯವಾಗದೆ ಹಾಗೆ ಮುಚ್ಚಿಕೊಂಡು ಹೋಗಿದ್ದಾರೆ. ಅವರೆಲ್ಲರನ್ನ ತಮಗೆ ಪರಿಚಯ ಮಾಡಿಸುವಂಥ ಒಂದು ಮಹತ್ತರವಾದ ಮಾಲಿಕೆಯನ್ನು ನಾನು ಈ ಚಾನಲ್ ಮೂಲಕ ಆರಂಭಿಸಿದ್ದೇನೆ. ಇವತ್ತಿನ ದಿನ ಅಂಥದೇ ಒಬ್ಬ ಪ್ರತಿಭೆ ಆಗಿರತಕ್ಕಂಥ ಬಾಳೆಕುಂದ್ರಿಯವರನ್ನು ತಮಗೆ ಪರಿಚಯಿಸಿದ್ದೇನೆ. ಇನ್ನೂ ಅನೇಕರನ್ನು ಪರಿಚಯಿಸ್ತಾ ಇದ್ದೇನೆ. ಶರಣಾರ್ಥಿಗಳು, ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಗೊಳಿಸುವ ನನ್ನ ಈ ವಿಡಿಯೋಗಳನ್ನು ನೋಡುತ್ತೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋಗಳನ್ನು ನೋಡುತ್ತಾ ಇವನ್ನು ನಿಮ್ಮ ಸಮೀಪದ ಬಂಧುಗಳಿಗೆ ಸ್ನೇಹಿತರಿಗೆ ಹಂಚಿಕೊಳ್ಳಿ. ಶರಣಾರ್ಥಿ.